ನಮಸ್ಕಾರ ವೀಕ್ಷಕರೇ. ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನುಹುರಿ ಅಂತ ಏನು ಹೇಳ್ತೀವಿ, ಇದು ನಮ್ಮ ದೇಹದ ಬಹಳ ಮುಖ್ಯವಾದ ಭಾಗ. ಇದು ನಮ್ಮ ದೇಹದ ಸಪೋರ್ಟಿಂಗ್ ಸ್ಟ್ರಕ್ಚರ್, ಅಂದರೆ ನಮ್ಮ ದೇಹ ನೇರವಾಗಿ ನಿಲ್ಲಕ್ಕೆ, ಕರೆಕ್ಟಾಗಿ ಕೂರೋದಕ್ಕೆ ಎಲ್ಲ ಸಮಯದಲ್ಲೂ ಈ ಸ್ಪೈನಲ್ ಕಾರ್ಡ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ನಮ್ಮ ನರ್ವಸ್ ಸಿಸ್ಟಮ್ದು ಒಂದು ವೈಟಲ್ ಯೂನಿಟ್ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಆಗೋಂಥ ಪ್ರತಿಯೊಂದು ಕೆಲಸಗಳನ್ನು ಮಾನಿಟರ್ ಮಾಡೋದಕ್ಕೆ ಕೂಡ ಈ ಸ್ಪೈನಲ್ ಕಾರ್ಡ್ ತುಂಬಾ ಮುಖ್ಯ. ಈ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಆಚೀಚೆ ಸ್ವಲ್ಪ ವೇರಿಯೇಷನ್ ಆಯಿತು. ಡಿಸ್ಕ್ಗಳಲ್ಲಿ ಅಥವಾ ವರ್ಟಿಬ್ರಾಸ್ ಅಂತ, ಅಂದರೆ ನಮ್ಮ ಸ್ಪೈನಲ್ ಕಾರ್ಡ್ನ ಬೋನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಚೂರು ಏನಾದರೂ ಚೇಂಜಸ್ ಆದರೆ ಇದು ಕೆಲವೊಂದು ಭಾಗಗಳ ಮೇಲೆ ಪರಿಣಾಮವನ್ನು ಬೀಳುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಹೆಲ್ದಿಯಾಗಿ ಇಟ್ಕೋಬೇಕಂತ ನಾವು ನಿಮಗೆ ಇವತ್ತು ಕೆಲವೊಂದು ಯೋಗ ಎಕ್ಸಸೈಸ್ ಮತ್ತು ಆಸನಗಳ ಮೂಲಕ ಹೇಳ್ಕೊಡ್ತೀವಿ. ಬನ್ನಿ, ನಮ್ಮ ಸ್ಪೈನಲ್ ಕಾರ್ಡ್ಗಾಗಿ ಯೋಗವನ್ನು ಮಾಡೋಣ. ಕೈಗಳನ್ನು ಪೊಸಿಷನಲ್ಲಿ ಇಟ್ಕೊಳ್ಳಿ, ಫ್ರೀಯಾಗಿ ಕೂಡ ಬಿಡ್ಬೋದು. ಸ್ಟಾರ್ಟ್ ಮಾಡೋಣ. 1, 2, 3, 4, 5, 6, 7, 8, 9, and 10. ನಿಧಾನವಾಗಿ ಮುಂದೆ ಬನ್ನಿ, ಕೈಗಳನ್ನು ಇಳಿಸಿ, ಕಾಲುಗಳನ್ನು ಹತ್ತಿರ ತಂದು, ನಂತರ ವಿಶ್ರಾಂತಿ. ಈಗ ಮಾಡಿದಂಥ ಪ್ರಾಕ್ಟೀಸ್ ಸ್ಪೈನಲ್ ಟ್ವಿಸ್ಟ್. ಇದು ಮೇಯ್ನ್ ಆಗಿ ನಮ್ಮ ಏನು ಬ್ಯಾಕ್ನ ಲೇಸಿ ಮಸಲ್ಸ್ ಇದೆ ಅದಕ್ಕೆಲ್ಲ ಎಕ್ಸಸೈಸ್ ಕೊಡುವಂಥ ಒಳ್ಳೆ ಅಭ್ಯಾಸ. ಮುಂದೆ ಮಾಡುವಂಥದ್ದು ಸ್ಪೈನಲ್ ಸ್ಟ್ರೆಚ್. ಓಕೆ, ಇದಕ್ಕೋಸ್ಕರ ಕಾಲುಗಳನ್ನು ತಾಡಾಸನಕ್ಕೆ ತನ್ನಿ. ಕಾಲುಗಳನ್ನು ಸಾಧ್ಯ ಆದಷ್ಟು 2-3 ಅಡಿಯಷ್ಟು ಅಂತರದಲ್ಲಿ ಇಡಬೇಕು. ನಿಮ್ಮ ಬಲಪಾದ ಬಲಕ್ಕೆ, ಎಡಪಾದ ಕೂಡ ಸ್ವಲ್ಪ ಬಲಕ್ಕೆ, ಪೂರ್ತಿಯಾಗಿ ನಿಮ್ಮ ಬಲ್ಗಡೆಗೆ ದೇಹವನ್ನು ತಿರುಗಿಸಿ. ಈಗ ಎರಡು ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಹಸ್ತ ಮೇಲ್ಮುಖವಾಗಿರಲಿ, ನಿಮ್ಮ ಮಂಡಿ ಹತ್ರ ಮಡಚಿ ಆದಷ್ಟು ಹಿಂದೆ ಬಗ್ಗಬೇಕು. ಹಿಂದೆ ಬಗ್ಗುವಾಗ ಸೊಂಟ ಮುಂದಕ್ಕೆ ತಳ್ಳಬೇಕು, ಆದಷ್ಟು ಮೇಲಿನಿಂದ ಹಿಂದಕ್ಕೆ ಬಗ್ಗೆ ಅಭ್ಯಾಸ. ಸ್ಟಾರ್ಟ್ ಮಾಡೋಣ. ಉಸಿರು ತಗೋತಾ ಹಿಂದೆ ಹೋಗಿ, ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ನಿಧಾನ ಕೆಳಗಿನಿಂದ ಎಡಬದಿಗೆ ತಿರುಗಿಸಿ. ಎಡಪಾದ ಎಡಕ್ಕೆ, ಬಲಪಾದ ಕೂಡ ಸ್ವಲ್ಪ ಎಡಕ್ಕೆ. ಎಡ ಮಂಡಿ ಹತ್ರ ಮಡಚಿ, ನಿಮ್ಮ ಬಲ ಮಂಡಿ ಸ್ಟ್ರೇಟ್ ಆಗಿರಬೇಕು, ಮಡಚು ಹಾಗಿಲ್ಲ. ಎರಡು ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಆದಷ್ಟು ಹಿಂದಕ್ಕೆ ಬಾಗಿ, ಸ್ಟ್ರೆಚ್ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ. ಈಗ ಮಾಡಿದಂಥ ಪ್ರಾಕ್ಟೀಸ್ ಸ್ಪೈನಲ್ ಸ್ಟ್ರೆಚ್. ಇದು ಮೇಯ್ನ್ ಆಗಿ ನಮ್ಮ ಸ್ಪೈನಲ್ ಕಾರ್ಡನ್ನು ಒಮ್ಮೆ ಸ್ವಲ್ಪ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ಅಭ್ಯಾಸ. ಇದು ನಮ್ಮ ಪ್ಯಾರಾಸ್ಪೈನಲ್ ಮಸಲ್ಸ್ ಏನಿದೆ ಮೇಲಿಂದ ಕೆಳಗಿನವರೆಗೆ ಸೈಡಲ್ಲಿರೋಂಥ ಎಲ್ಲ ಸ್ನಾಯುಗಳಿಗೆ ಕೂಡ ಎಕ್ಸಸೈಸನ್ನು ನೀಡುವಂಥ ಪ್ರಾಕ್ಟೀಸ್. ಮತ್ತೊಮ್ಮೆ ತಾಡಾಸನ. ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ. ಈಗ ಎರಡು ಕಾಲನ್ನು ಸಾಧ್ಯ ಆದಷ್ಟು ಅಗಲಿಸಿ. ಓಕೆ, ಈಗ ಎರಡು ಹಸ್ತಗಳನ್ನು ಒಟ್ಟಿಗೆ ಕೂಡಿಸಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಈಗ ಬಲ ಬದಿಗೆ ಸೈಡಿಂದ ಬಗ್ಗಿ ಆದಷ್ಟು ಸ್ಟ್ರೆಚ್ ಮಾಡಿ. ಮೇಲೆ ಬಂದು ಮತ್ತೆ ಎಡಬದಿಗೆ ಕೂಡ ಆದಷ್ಟು ಬಗ್ಗಿ ಸ್ಟ್ರೆಚ್ ಮಾಡುವಂಥ ಅಭ್ಯಾಸ. ಎರಡು ಕೈ ಮೇಲಕ್ಕೆ ತಗೊಂಡು ಹೋಗಿ ಸ್ಟ್ರೆಚ್ ಮಾಡಿ. ಬಲಬದಿಗೆ ಬಗ್ಗಿ ಸ್ಟ್ರೆಚ್ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ಮೇಲಕ್ಕೆ ಬನ್ನಿ, ನಿಮ್ಮ ಎಡಬದಿಗೆ ಬಗ್ಗಿ ಸ್ಟ್ರೆಚ್ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ಮೇಲೆ ಬನ್ನಿ, ಬಲಬದಿಗೆ ಆದಷ್ಟು ಬಗ್ಗಿ ಸ್ಟ್ರೆಚ್ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ಮೇಲೆ ಬನ್ನಿ ಎಡಬದಿಗೆ ಸ್ಟ್ರೆಚ್ ಮತ್ತು ಸ್ಟ್ರೆಚ್. ನಿಧಾನ ಮೇಲೆ ಬನ್ನಿ, ಕೈಗಳನ್ನು ನಿಧಾನವಾಗಿ ಇಳಿಸಿ. ಕಾಲುಗಳನ್ನು ಹತ್ತಿರ ತನ್ನಿ. ತಾಡಾಸನಕ್ಕೆ ಬಂದ ನಂತರ ವಿಶ್ರಾಂತಿ. ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಹಿಂದೆ ಕಟ್ಟಿ, ಕಣ್ಮುಚ್ಚಿ.
ನಿಧಾನವಾಗಿ ಕಣ್ಬಿಡಿ ವೀಕ್ಷಕರೇ. ಈಗ ಮಾಡಿದಂಥದ್ದು ಸ್ಪೈನಲ್ ಸೈಡ್ ಸ್ಟ್ರೆಚ್. ಈಗ ಮುಂದೆ ಎರಡು ಆಸನಗಳ ಅಭ್ಯಾಸವನ್ನು ನಾವು ಕಲಿಯೋಣ. ನಿಧಾನವಾಗಿ ಅದಕ್ಕೋಸ್ಕರ ಕಾಲುಗಳನ್ನು ಹತ್ತಿರ ತಂದು ಹಸ್ತಗಳನ್ನು ನಿಮ್ಮ ತೊಡೆಯ ಪಕ್ಕದಲ್ಲಿ ಇಡಿ. ಮೊದಲನೇದಾಗಿ ತಾಡಾಸನದ ಅಭ್ಯಾಸ. ಇದನ್ನು ಮಾಡುವಾಗ ಪೂರ್ತಿಯಾಗಿ ನಮ್ಮ ಸ್ಪೈನಲ್ ಕಾರ್ಡನ್ನು ಸ್ಟ್ರೆಚ್ ಮಾಡೋದಕ್ಕೆ ಮತ್ತು ಬ್ಯಾಲೆನ್ಸ್ ಮಾಡೋದಕ್ಕೆ, ಸೆನ್ಸ್ ಆಫ್ ಬ್ಯಾಲೆನ್ಸ್ ಅಂತೀವಿ, ಅದನ್ನು ತರೋದಕ್ಕೆ ತುಂಬಾ ಒಳ್ಳೆ ಪ್ರಾಕ್ಟೀಸ್. ತಾಡಾಸನಕ್ಕೆ ಬಂದ ನಂತರ ಅದರಲ್ಲೇ ಸ್ವಲ್ಪ ವೇರಿಯೇಷನ್, ಎರಡು ಕೈಗಳನ್ನು ಬದಿಯಿಂದ ಮೇಲೆತ್ತಿ ಹಸ್ತವನ್ನು ಮೇಲ್ಮುಖವಾಗಿಸಿ ಎರಡು ಕೈಗಳನ್ನು ಮೇಲೆ ತಗೊಂಡು ಹೋಗಿ ನಮಸ್ಕಾರ ಮುದ್ರೆ. ಈಗ ಮತ್ತೊಂದು ವೇರಿಯೇಷನ್ ಅಂದರೆ ಹಿಮ್ಮಡಿಯನ್ನು ನೆಲದಿಂದ ಮೇಲೆತ್ತಿ ನಿಮ್ಮ ಕಾಲು ಬೆರಳಿನ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ದೃಷ್ಟಿ ನೇರವಾಗಿರಲಿ, ನಿಮ್ಮ ಸ್ಪೈನಲ್ ಕಾರ್ಡ್ ಪೂರ್ತಿ ಸ್ಟ್ರೆಚ್ ಆಗಿರಲಿ. ಮೇಂಟೈನ್ ಮಾಡಿ 1, 2, 3, 4 ಮತ್ತು 5. ನಿಧಾನವಾಗಿ ಹಿಮ್ಮಡಿಯನ್ನು ಕೆಳಗಿಳಿಸಿ ಕೈಗಳನ್ನು ಬದಿಯಿಂದ ಕೆಳಗೆ ತನ್ನಿ. ಹಸ್ತ ಕೆಳಮುಖ, ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ಮುಂದೆ ಮಾಡುವಂಥದ್ದು ಅರ್ಧ ಚಕ್ರಾಸನದ ಅಭ್ಯಾಸ. ಅದಕ್ಕೋಸ್ಕರ ಕಾಲುಗಳನ್ನು ತಾಡಾಸನಕ್ಕೆ ತನ್ನಿ, ಹಸ್ತಗಳು ದೇಹದ ಪಕ್ಕ ಇರಲಿ. ಓಕೆ, ಈಗ ಎರಡೂ ಹಸ್ತಗಳನ್ನು ನಿಮ್ಮ ಸೊಂಟದ ಮೇಲೆ ಇಡಬೇಕು. ಕೆಳ ಸೊಂಟದಲ್ಲಿ ಇಡಬೇಕು. ಹೇಗೆ ಅಂದರೆ ಎಲ್ಲ ಬೆರಳುಗಳು ಹೊರಮುಖವಾಗಿ ಪಾಯಿಂಟ್ ಆಗಿರಬೇಕು. ಈ ಥರನೋ ಅಥವಾ ಈ ಥರನೋ ಹಿಡಿಯೋದಲ್ಲ, ಆದಷ್ಟು ನಿಮ್ಮ ಎಲ್ಲ ಬೆರಳುಗಳು ಹೊರಮುಖವಾಗಿ ಪಾಯಿಂಟ್ ಆಗಿರಲಿ. ನಿಮ್ಮ ಮೊಣಕೈ ಏನಿದೆ ಆದಷ್ಟು ದೇಹದ ಹತ್ತಿರದಲ್ಲಿರಲಿ. ಈ ಥರ ಮಾಡೋದ್ರಿಂದ, ದೂರ ಮಾಡೋದ್ರಿಂದ ನಿಮ್ಮ ವ್ರಿಸ್ಟ್ ಜಾಯಿಂಟ್ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಆದ್ದರಿಂದ ನಿಮ್ಮ ಎರಡು ಮೊಣಕೈ ಒಟ್ಟಿಗೆ ಕೂಡಿರಲಿ. ಕಾಲಿನ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ. ಈಗ ಉಸಿರು ತಗೋತಾ ಸಾಧ್ಯ ಆದಷ್ಟು ಹಿಂದೆ ಬಗ್ಗಿ 5 ಕೌಂಟ್ಗಳ ಕಾಲ ಮೇಂಟೈನ್ ಮಾಡೋಣ. ಸ್ಟಾರ್ಟ್ ಮಾಡಿ, ಉಸಿರು ತಗೋತಾ ಹಿಂದಕ್ಕೆ ಬಾಗಿ. ಉಸಿರು ಹೊರ ಹಾಕ್ತಾ ಮೇಲೆ ಬಂದು ಕೈಗಳನ್ನು ಇಳಿಸಿ, ಕಾಲುಗಳನ್ನು ಹತ್ತಿರ ತನ್ನಿ. ತಾಡಾಸನಕ್ಕೆ ಬಂದು ನಂತರ ವಿಶ್ರಾಂತಿ. ಕಾಲುಗಳನ್ನು ಅಗಲಿಸಿ, ಕೈಗಳನ್ನು ಹಿಂದೆ ಕಟ್ಟಿ, ಕಣ್ಮುಚ್ಚಿ ವಿಶ್ರಾಂತಿ. ನಿಮ್ಮ ಇಡೀ ಬೆನ್ನಿನ ಭಾಗದಲ್ಲಿ ಈವರೆಗೆ ಮಾಡಿದ ಅಭ್ಯಾಸಗಳಿಂದ ಏನೇನು ಚೇಂಜಸ್ ಆಗಿದೆ, ಎಲ್ಲೆಲ್ಲಿ ಸ್ಟ್ರೆಚ್ ಆಗಿದೆ, ಎಲ್ಲಿ ರಿಲ್ಯಾಕ್ಸ್ ಆಗಿದೆ, ಎಲ್ಲದರ ಮೇಲೆ ಗಮನ ಹೋಗಲಿ. ರಿಲ್ಯಾಕ್ಸ್ ಮಾಡಿ, ನಿಧಾನವಾಗಿ ಕಣ್ಬಿಡಿ. ಕಾಲುಗಳನ್ನು ಹತ್ತಿರ ತನ್ನಿ, ಕೈಗಳನ್ನು ಹತ್ತಿರ ತಂದು ನಂತರ ಕಂಫರ್ಟಬಲ್ ಪೊಸಿಷನಲ್ಲಿ ನಿಂತ್ಕೋಬೋದು. ವೀಕ್ಷಕರೇ, ನಮ್ಮ ದಿನನಿತ್ಯದ ಕೆಲಸ ಮಾಡುವಾಗ ನಾವು ಬಹಳಷ್ಟು ಮುಂದೆ ಬಗ್ಗಿ ಮಾಡುವಂಥ ಕೆಲಸಗಳನ್ನೇ ಜಾಸ್ತಿ ಮಾಡ್ತೀವಿ. ಕೂತಾಗ ಗೂನ್ ಬೆನ್ ಮಾಡಿ ಕೂರ್ತೀವಿ. ಈ ರೀತಿ ಪೋಸ್ಚರಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಮತ್ತು ಪ್ರಾಬ್ಲಮ್ಸ್ ಆಗತ್ತೆ. ಇದರಿಂದಾಗಿ ನಮ್ಮ ಪೂರ್ತಿ ಪ್ಯಾರಾಸ್ಪೈನಲ್ ಮಸಲ್ಸ್ ಮತ್ತು ನಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಬಹಳ ತೊಂದರೆಗಳು ಕಾಣಿಸ್ಕೋತವೆ. ಅದಕ್ಕೋಸ್ಕರ ಇವತ್ತು ಹೇಳಿಕೊಟ್ಟ ಅಭ್ಯಾಸಗಳನ್ನು ಪ್ರತಿನಿತ್ಯ ನೀವು ಯಾವಾಗ ಯಾವಾಗ ಫ್ರೀ ಆಗ್ತೀರಾ ಹಾಗೆಲ್ಲ ಮಾಡೋದ್ರಿಂದ ನಿಮ್ಮ ಸ್ಪೈನಲ್ ಕಾರ್ಡ್ನ ಬಹಳ ಹೆಲ್ತಿಯಾಗಿ ಇಡ್ಬೋದು. ಹಾಗಿದ್ರೆ ಬನ್ನಿ, ದಿನ ಪ್ಯಾರಾಸ್ಪೈನಲ್ ಮಸಲ್ಸ್ ಮತ್ತು ಸ್ಪೈನಲ್ ಕಾರ್ಡ್ಗಾಗಿ ಈ ಅಭ್ಯಾಸಗಳನ್ನು ಮಾಡಿ ನಮ್ಮ ಬೆನ್ನುಹುರಿಯನ್ನು ಆದಷ್ಟು ಹೆಲ್ದಿಯಾಗಿ ಇಡೋಣ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.